ಅಪ್ಪ ನೀವು ತಮ್ಮಂಗೋಸ್ಕರ ಲಕ್ಷ ಲಕ್ಷ ಕೊಟ್ಟು ಓದಿಸ್ತಿದ್ದೀರಾ, ಆ ವಿಷಯದ ಬಗ್ಗೆ ನಾನೇನು ಮಾತಾಡ್ತಿಲ್ಲ, ನಾನು ಮಾತಾಡೋದೂ ಇಲ್ಲ ಕೂಡ. ಯಾಕಂದ್ರೆ ನಾನು ಓದೋದಕ್ಕೆ ನನಗೆ ಬರೋ ಸ್ಕಾಲರ್ಶಿಪ್ ಮೆರಿಟ್ಸ್ ಸಾಕಾಗತ್ತೆ, ನಿಮಗೆ ಸ್ವಲ್ಪನೂ ಖರ್ಚಿರಲ್ಲ. ನನ್ನನ್ನು ಈ ಮನೇಲಿರಕ್ಕೆ ಬಿಟ್ಟರೆ ಸಾಕು, ನಾನು ಓದ್ಕೋತೀನಿ. ಇವಾಗಲೇ ಮದುವೆ ಮಾಡಿದ್ರೆ ಮುಂದೇನಾಗತ್ತೋ ಅಪ್ಪ, ದಯವಿಟ್ಟು ಇವಾಗಾದರೂ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಅಪ್ಪ, ನನಗೆ ಓದೋದಕ್ಕೆ ಬಿಡಿಯಪ್ಪ ಪ್ಲೀಸ್. ಮಗಳು ಅಂದರೆ ಭಾರ, ಮಗ ಅಂದರೆ ಹೆಮ್ಮೆ ಅನ್ನೋ ಒಂದು ಯೋಚನೆಯಿಂದ ದಯವಿಟ್ಟು ಹೊರಗೆ ಬನ್ನಿ ಅಪ್ಪ. ಮಗಳು ಕೂಡ ಹೆಮ್ಮೆ ಅಂತ ಯೋಚನೆ ಮಾಡಿ ಅಪ್ಪ, ಆವಾಗ ನಮ್ಮ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಅಪ್ಪ. ಅಯ್ಯೋ ರೀ ರೀ ಲೋಪಣಿ, ಕೂತ್ಕೊಳ್ರಿ, ಊಟ ಮಾಡಿ. ನಿಮ್ಮ ಮಗಳು ಹೇಳ್ತಿರೋ ನೀತಿ ಪಾಠಗಳಿಗೆ ನನ್ನ ಹೊಟ್ಟೆ ತುಂಬೋಯ್ತು ಅಪ್ಪ. ನನ್ನ ಉದ್ದೇಶ ಅದಲ್ಲ, ಮಗನ ವಿಷಯದಲ್ಲಿ ನನ್ನ ಅಭಿಪ್ರಾಯನ ತುಂಬಾ ಸಲ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ.